ಹಲೋ ಎಲ್ಲರಿಗೂ, ಇವತ್ತು ನಾನು ತುಂಬ ಹೆಲ್ತಿಯಾಗಿರೋ ತುಂಬ ರಿಚು ಆಗಿರೋ ಮಳೆಗಾಲಕ್ಕೆ ತುಂಬ ಒಳ್ಳೆಯ ರೆಸಿಪಿ ತೊಗೊಂಬಂದಿದ್ದೀನಿ. ನಾನು ಮೊಳಕೆ ಹುರುಳಿ ಕಾಳು ಸಾರು ಹೇಗೆ ಮಾಡೋದ್ರ ಜೊತೆ ನಾನು ಅಕ್ಕಿ ರೊಟ್ಟಿನೂ ಸರ್ವ್ ಮಾಡ್ತಿದ್ದೀನಿ. ಅದು ಹೇಗೆ ಮಾಡಿದೆ ಅಂತ ನೋಡೋಣ, ಬನ್ನಿ. ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದುವರೆ ಕಪ್ಪಷ್ಟು ನೆನೆಸ್ಕೊಂಡಿದ್ದೆ ಹುರುಳಿ ಕಾಳು ನೆನೆಸ್ಕೊಂಡು ಅದನ್ನು ಮೊಳಕೆಗೆ ತೊಗೊಂಡಿದ್ದೀನಿ. ಮೊಳಕೆ ಆದಮೇಲೆ ಅದು 2 ಕಪ್ಪಷ್ಟಾಗಿದೆ. ಅದಕ್ಕೆ 1 ದೊಡ್ಡ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತು ಅದನ್ನು ಕವರ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ತಾ ಇದ್ದೀನಿ ನಾನು. ಆಮೇಲೆ ಮಸಾಲೆಗೆ ಒಂದು ಪ್ಯಾನ್ನ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಆಮೇಲೆ 1.5 ಈರುಳ್ಳಿ, 1/2 ಈರುಳ್ಳಿ ಆಮೇಲೆ ಹಾಕ್ಕೊಳ್ಳೋಣ. ಇವಾಗ ಫಸ್ಟು ಮಸಾಲೆ ಪದಾರ್ಥ ಹುರ್ಕೊಂಡ್ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ನೋಡಿ ಹಾಕ್ಕೊಳ್ಳಿ. ನಾನು 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1/2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾನು 2 ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1/5 ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಲೈಟಾಗಿ ಫ್ರೈ ಆದಮೇಲೆ ಈರುಳ್ಳಿ ಸ್ಲೈಸ್ ಮಾಡಿರೋದು ಹಾಕ್ಕೊಂಡು ಈರುಳ್ಳಿನೂ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಯಾರೆಲ್ಲ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಇಷ್ಟ ಆಗಿದ್ದರೆ ನೋಡಿ. ಇವಾಗ ಈರುಳ್ಳಿನ ನಾನು ಈ ಥರ ಫ್ರೈ ಆದಮೇಲೆ 1 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಅವಲಿ ತೋರಿಸಿದ್ದಲ್ಲ 2 ಟೊಮ್ಯಾಟೊ ಮತ್ತು 1/3 ಚಮಚದಷ್ಟು ತೆಂಗಿನ ತುರಿ ಹಾಕ್ಕೊಂಡು ಸ್ವಿಚ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಫುಲ್ಲು ತಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಈ ಮಸಾಲೆನೆಲ್ಲ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಅದ್ರ ಜೊತೆ ನಾನು 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ, ಆಮೇಲೆ ಹುಣಸೆಹಣ್ಣು 1 ಸ್ಪೂನಷ್ಟು, ಕೆಂಪಿನ ಶುಂಠಿ ಪುಡಿ ಮತ್ತು 1 ಸ್ಪೂನಷ್ಟು ಬೇಯಿಸಿರೋ ಹುರುಳಿಕಾಳು. ಇದು ಹುರುಳಿಕಾಳು ಹಾಕ್ಕೊಂಡು ರುಬ್ಬಿದರೆ ತುಂಬ ಚೆನ್ನಾಗುತ್ತೆ. ಆಮೇಲೆ ಇದನ್ನು ಫೈನಾಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಯಾರೆಲ್ಲ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಹೇಮಾಸ್ ಹಾಬೀಸ್ಗೆ ನೋಡಿ. ಈ ಥರ ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ಇವಾಗ ನಾನು 1 ಕುಕ್ಕರ್ನ ಕಾಯಿಸ್ಕೊಂಡು ಅದಕ್ಕೆ 1/2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡಿಸ್ಕೊತಾ ಇದ್ದೀನಿ. ಆವಾಗಲೇ 1/2 ಈರುಳ್ಳಿ ನಾನು ಮಸಾಲೆಗೆ ಹಾಕ್ಕೊಂಡಿದ್ದೆ, 1/2 ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಈರುಳ್ಳಿನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ. ಫ್ರೈ ಎಲ್ಲ ಆದಮೇಲೆ ಮಸಾಲೆ ರುಬ್ಬಿರೋದು ಇದಕ್ಕೆ ಹಾಕ್ಕೊಂಡು ಮಸಾಲೆನೂ ಚೆನ್ನಾಗೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಮಸಾಲೆ ಬೇಯಿಸ್ಕೊಳ್ಳೋದ್ರಿಂದ ಇದೇ ಎಣ್ಣೆನಲ್ಲಿ ರುಚಿ ತುಂಬ ಆಗುತ್ತೆ. ನಾನು ಇದೇ ಥರ ಮಾಡೋದು, ಅದೇ ಥರ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮ್ಮನೆಯಲ್ಲಿ ಈ ಥರ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ನೋಡಿ, ಇವಾಗ ಚೆನ್ನಾಗೇ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಆಮೇಲೆ 1/2 ಸ್ಪೂನಷ್ಟು ಉಪ್ಪು, ಇದು 2 ಸ್ಪೂನ್ ಇದೆ ಬಟ್ 1 ಟೇಬಲ್ ಸ್ಪೂನ್ ಆಗುತ್ತೆ, ಯಾಕಂದರೆ ಕಾಳು ಬೇಯಿಸಬೇಕಾದ್ರೂ ಉಪ್ಪು ಹಾಕ್ಕೊಂಡಿದ್ದೀವಿ. ಅದಾದಮೇಲೆ 1 ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಆಮೇಲೆ ಬೇಯಿಸ್ಕೊಂಡಿಟ್ಕೊಂಡಿದ್ದೀನಿ ನಾನು ಮೊಳಕೆ ಹುರುಳಿ ಕಾಳು, ಅದು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ. ಕುಕ್ಕರಲ್ಲಿ ಮಾಡೋರು ಕುಕ್ಕರಲ್ಲಿ ಮಾಡ್ಬೋದು, ಪಾತ್ರೆಯಲ್ಲಿ ಮಾಡೋದು ಪಾತ್ರೆ ಮನೆಯಲ್ಲೂ ಮಾಡ್ಬೋದು, ಬಟ್ ಪಾತ್ರೆಯಲ್ಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಷ್ಟೇ. ಆಮೇಲೆ ನಾನು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ನೋಡಿಕೊಂಡು ನಿಮ್ಮ ಮನೆಗೆ ನಿಮಗೆ ಯಾವ ಥರ ತಕ್ಕಂತೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು. ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾನು 1 ಬದನೆಕಾಯಿನ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮಳೆಗಾಲಕ್ಕೆ ಇದು ತುಂಬ ಒಳ್ಳೆಯ ರೆಸಿಪಿ, ನೀವು ಮಾಡಿ ನೋಡಿ. ಹೈ ಪ್ರೋಟೀನ್ ಕರಿ ಇದು. ಇವಾಗ ನಾನು ಇದನ್ನು ಒಂದು ಮಿಕ್ಸ್ ಮಾಡಿಬಿಟ್ಟು 1 ವಿಷಲು ಪ್ರೆಷರ್ ಕುಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಅಷ್ಟರಲ್ಲಿ ನಾನು ಅಕ್ಕಿ ರೊಟ್ಟಿ ತಟ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಾಗುತ್ತೆ, ಇದ್ರ ಮೇಲೆ ಮುದ್ದೆ ಬೇಕಾದವರು ಮುದ್ದೆನೂ ಮಾಡ್ಕೋಬೋದು. ಅದು ಬರೋಷ್ಟರಲ್ಲಿ ಅಕ್ಕಿ ರೊಟ್ಟಿ ಮಾಡ್ಕೊಂಬಿಡೋಣ. ಇವಾಗ ನಾನು ರೊಟ್ಟಿ ತಟ್ಕೊಂಡಾಗಿದೆ, ಕಾವಲಿನ ಕಾಯಿಸಕ್ಕೆ ಇಟ್ಕೊಂಡಿದೆ ಇದ್ರ ಜೊತೆನೆ. ಇವಾಗ ಇದನ್ನು ರೊಟ್ಟಿನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ.
ಅದನ್ನು ಸ್ವಲ್ಪ ಬಿಸಿ ಆದಮೇಲೆ ನಾನು ಈ ಥರ ನೀರು ಚಿಮುಕಿಸ್ಕೊಳ್ತಾ ಇದ್ದೀನಿ ಮೇಲ್ಗಡೆ. ಆಮೇಲೆ ಇದನ್ನು ತಿರುಗಿಸ್ಕೊಂಡು ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ಯಾರೆಲ್ಲ ನೋಡ್ತಾಯಿದ್ರು ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಮಾಸ್ ಆಫೀಸ್ಗೆ. ಸಬ್ಸ್ಕ್ರೈಬ್ ಆದರೆ ನೋಡೋರು ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ ನೋಡಿ. ಇನ್ನೊಂದು ರೊಟ್ಟಿನೂ ಅದನ್ನೇ ಥರ ನಾನು ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಕುಕ್ಕರು ತಣ್ಣಗಾಗಿದೆ, ಹೇಗಾಗಿದೆ ನೋಡೋಣ. ಬನ್ನಿ ನೋಡಿ, ಇವಾಗ ಸಾರು ರೆಡಿಯಾಗಿದೆ, ಊಟ ಮಾಡೋಣ ಇವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.